ನಮಸ್ತೆ. ಇವತ್ತು ಕಾಟು ಮಾವಿನ ಹಣ್ಣಿನ ಸಾಸ್ಮಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಮಾವಿನ ಹಣ್ಣು ಹುಳಿ ಮಿಶ್ರಿತ ಸಿಹಿ ಇರುತ್ತೆ. ಇದಕ್ಕೆ ಮಾವಿನ ಹಣ್ಣು ಮತ್ತು ತೆಂಗಿನ ತುರಿ, ಒಣಮೆಣಸು, ಸಾಸಿವೆ, ಬೆಲ್ಲ, ಉಪ್ಪು, ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಇಂಗು, ಒಣಮೆಣಸು, ಕರಿಬೇವು. ಮೊದಲಿಗೆ ಮಾವಿನ ಹಣ್ಣಿನ ಪಲ್ಪ್ ತಕ್ಕೋಬೇಕು. ಈ ಸಿಪ್ಪೆನ ಬಿಸಾಕ್ಬೇಕು. ಗೊರಟು ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನೀಗ ಇದರಲ್ಲಿ ಮೂರು ಹಣ್ಣಿನ ಪಲ್ಪ್ ತಗೊಂಡಿದ್ದೀನಿ, ಹಾಗೆ ಮೂರು ಗೊರಟುನೂ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕ್ತಾ ಇದ್ದೇನೆ. ಈಗ ಒಣಮೆಣಸು, ಸಾಸಿವೆ, ತೆಂಗಿನ ತುರಿ ಹಾಕಿ ಒಂದು ಮಸಾಲೆ ತಯಾರು ಮಾಡ್ಕೋಬೇಕು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅರ್ಧಿರೋ ಮಸಾಲೆನ ಸೇರಿಸ್ಕೋಬೇಕು. ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೋಬೇಕು. ಇದಾದ್ಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಸರಿ. ಕಾಟು ಮಾವಿನ ಹಣ್ಣಿನ ಸಾಸ್ಮಿ ರೆಡಿ.